ನಮಸ್ಕಾರ ಸ್ನೇಹಿತರೆ ಪಾರೂಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಾಜಿ ಮನೆಯಲ್ಲೇ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ ಆಯ್ಕನ್ ಹೊತ್ರಿ ನಾವು ಮಾಡುವಂಥ ವಿಡಿಯೋ ನಿಮಗೆ ಮೊದಲೇ ಬಂದು ನೋಟಿಫಿಕೇಷನ್ದೊಳಗೆ ತಲುಪ್ತಾವು ಈ ವಿಡಿಯೋವನ್ನು ಪೂರ್ತಿ ನೋಡಿರಿ ಅಂದರೆ ನಿಮಗೆ ತಿಳಿಯುತ್ತೆ ಇದು ಇಲ್ಲಿ ನಾನು ಎರಡರಿಂದ ಮೂರು ಟೊಮಾಟೆನ ಸಣ್ಣ ಕಟ್ ಮಾಡಿಕೊಂಡೆ ನೋಡ್ರಿ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡೆ ನೋಡಿರಿ ಎರಡರಿಂದ ಮೂರು ಈರುಳ್ಳಿಯನ್ನು ಸಣ್ಣ ಕಟ್ ಮಾಡಿಕೊಂಡೆ ನೋಡಿರಿ ಸ್ವಲ್ಪ ಕೊತ್ತಂಬರಿ ಎರಡರಿಂದ ಮೂರು ಟೀ ಸ್ಪೂನು ಬೆಣ್ಣೆ ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೀ ಸ್ಪೂನು ಹಚ್ಚ ಖಾರದ ಪುಡಿ ಎರಡು ಟೀ ಸ್ಪೂನು ಗರಂ ಮಸಾಲ ಒಂದು ಅರ್ಧ ನಿಂಬೆ ಹೋಳು ಸ್ವಲ್ಪ ಸೇವ್ ತೆಗೆದುಕೊಂಡೆ ನೋಡಿರಿ ಇಲ್ಲೇ ಒಟಾಣೆಗಳನ್ನ ಬೇಯಿಸಿಟ್ಕೊಂಡೆ ನೋಡಿರಿ ಒಂದು ಕಪ್ಪು ಎರಡು ಮೂರು ಆಲೂಗಡ್ಡೆಯನ್ನು ಬೇಯಿಸಿ ನೋಡಿರಿ ಇಲ್ಲೇ ಸ್ವಲ್ಪ ಮೆತ್ತನೆ ಪಾವು ತೊಗೊಂಡಿನಿ ನೋಡ್ರಿ ಇವಿಷ್ಟು ಪಾವು ಬಜಿ ಬೇಕಾಗುವಂಥ ಸಾಮಗ್ರಿಗಳು ಈಗ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡ್ರಿ ಮೊದಲು ಆಲೂಗಡ್ಡೆ ಮತ್ತು ಒಟಾಣಿ ಕಣ ಬೇಯಿಸಿದ್ದನ್ನ ಮೆತ್ತಗಾಗೋರು ಇದನ್ನ ಸ್ಮಾಶರ್ನಿಂದ ಮೆತ್ತಗೆ ಮಾಡ್ಕೋಬೇಕು ನೋಡ್ರಿ ಈಗ ನಾನು ಸ್ಮ್ಯಾಶರ್ ತೊಗೊಂಡಿದ್ದನ್ನ ಮೆತ್ತಗೆ ಮಾಡ್ಕೋತಾ ಇದ್ದೀನಿ ನೋಡ್ರಿ ಶ್ಮಾಶಾರಿಂದ ಸ್ಪೂನ್ ಸಾಲಾದರೂ ನೀವು ಇದನ್ನು ಮೆತ್ತಗೆ ಮಾಡ್ಕೋಬೇಕು ಆಲೂಗಡ್ಡೆಯನ್ನು ಹಣ್ಣಾಗಿ ಬೇಯಿಸ್ಕೋಬೇಕು ಈಗ ನೋಡ್ರಿ ಈ ಒಟಾಣಿ ಮತ್ತು ಆಲೂಗಡ್ಡೆಯನ್ನು ಪೂರ್ತಿ ಶ್ಮಾಶಿ ಈ ರೀತಿ ಮಾಡ್ಕೊಂಡಿನಿ ನೋಡ್ರಿ ನಾನು ಪಾವುಬಾಜಿ ಅಂದರೆ ಎಲ್ಲರಿಗೂ ಇಷ್ಟ ಒಂದು ಸಲ ಮಾಡಿ ನೋಡಿರಿ ಈ ರೀತಿ ನೀವು ಮಾಡಿ ನೋಡಿರಿ ನಿಮ್ಗೆ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಅಭಿಪ್ರಾಯ ಅನಿಸಿಕ ಕಮೆಂಟ್ ತಿಳಿಸ್ರಿ ಈಗ ನೋಡ್ರಿ ಇದು ಪೂರ್ತಿ ಸ್ಮ್ಯಾಶ್ ಆಯಿತು ಈ ಹೆದಕ್ಕೆ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ನೋಡ್ರಿ ನಾವು ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಮಸಾಲೆಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೋತಾ ಇದೀವಿ ನೋಡ್ರಿ ಎರಡರಿಂದ ಮೂರು ಟೀ ಸ್ಪೂನು ಎಣ್ಣೆಯನ್ನು ಹಾಕ್ಕೋಬೇಕು ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನು ಸಾಸಿವೆ ಹಾಕ್ಕೋತಾ ಇದೀನಿ ನೋಡಿರಿ ಒಂದು ಟೀ ಸ್ಪೂನು ಜೀರಿಗೆಯನ್ನು ಹಾಕ್ಕೋಬೇಕು ಈಗ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕ್ಕೊಂಡು ಕೆಂಪಗಾಗೋವರೆಗು ಬೇಯಿಸ್ಕೋಬೇಕು ಈಗ ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಎರಡರಿಂದ ಮೂರು ನಿಮಿಷ ಇದನ್ನ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಸಣ್ಣ ಉರಿಯೊಳಗೆ ಇದನ್ನ ಬೇಯಿಸ್ಕೋಬೇಕು ಈಗ ನಾವು ಹಣ್ಣನ್ನು ಹಾಕೋತಾ ಇದ್ದೀವಿ ನೋಡ್ರಿ ಈ ಟಮಾಟೆ ಹಣ್ಣು ಮೆತ್ತಗಾಗೋರಿಗೂ ಇದನ್ನು ಬೇಯಿಸ್ಕೋಬೇಕು ಇದರಿಂದ ನಾಲ್ಕರಿಂದ ಐದು ನಿಮಿಷ ಇದಕ್ಕೆ ಹಣ್ಣು ಬೇಯಬೇಕು ಪೂರ್ತಿ ಮೆತ್ತಗಾಗೋರಿಗೂ ಇದನ್ನು ಬೇಯಿಸ್ಕೋಬೇಕು ಒಂದು ಟೀ ಸ್ಪೂನ್ ಉಪ್ಪನ್ನು ಹಾಕೋಬೇಕು ಉಪ್ಪು ಹಾಕೋದ್ರಿಂದ ಹಣ್ಣು ಬೇಗನೆ ಮೆತ್ತಗಾಗುತ್ತೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದೀನಿ ನೋಡ್ರಿ ಇದು ಹಸಿ ವಾಸನೆ ಹೋಗೋರ್ಗು ಇದನ್ನ ಮತ್ತೊಮ್ಮೆ ಬೇಯಿಸ್ಕೋಬೇಕು ಟಮಾಟೆ ಹಣ್ಣು ಮೆತ್ತಗಾಗುವವರೆಗೂ ಇದನ್ನ ಸ್ಪೂನ್ ಸಹಾಯದಿಂದನ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಸ್ಮ್ಯಾಶರ್ ಇಲ್ನಾದ್ರೂ ಮಾಡ್ಕೋಬಹುದು ನಾನು ಸ್ಪೂನ್ ಸಹಾಯದಿಂದ ಮಾಡ್ಕೊಂಡಿದ್ವಿ ನೋಡ್ರಿ ಈಗ ನಾನು ಹಚ್ಚ ಖಾರ ಪುಡಿ ಹಾಕೋತಾ ಇದೀನಿ ನೋಡ್ರಿ ಇಲ್ಲಿ ಪಾವ್ ಪಾವ್ಬಜಿ ಮಸಾಲಾನ ಹಾಕೋತಾ ಇದ್ದೀನಿ ನೋಡ್ರಿ ಮಾಡ್ಕೋಬೇಕು ಮಸಾಲೆಯನ್ನ ಮಸಾಲೆ ಹಸಿ ವಾಸನೆ ಹೋಗುವರೆಗೂ ಮಾಡ್ಕೋಬೇಕು ನೋಡ್ರಿ ಈಗ ಇದು ಪೂರ್ತಿ ಮಿಕ್ಸ್ ಆಯ್ತು ನೋಡ್ರಿ ಈಗ ನೋಡ್ರಿ ನಾನು ಒಂದು ಕಪ್ಪು ನೀರನ್ನು ಹಾಕೋತಾ ಇದೀನಿ ಇದು ಕುದಿಯಾಕ ಇದು ಒಂದು ಕುದಿ ಕುದಿಸ್ಕೋಬೇಕು ಈಗ ನೋಡ್ರಿ ಇದು ಕುದಿದೆ ಈಗ ನಾವು ಆಲೂಗಡ್ಡೆ ವಟಾಣಿ ಕಾಳು ಮಿಕ್ಸ್ ಮಾಡಿದ್ದನ್ನ ಈ ಒಗ್ಗರಣೆ ಒಳಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನಾವು ಇದನ್ನ ಸ್ವಲ್ಪ ತೆಳ್ಳಗೆ ದಪ್ಪ ಮಾಡ್ಕೋಬಹುದು ನಮಗೆ ಗಟ್ಟೆ ಬೇಕಂದ್ರೆ ಇಷ್ಟ ಗಟ್ಟಿ ಮಾಡ್ಕೋಬೇಕು ಇಲ್ಲ ಇನ್ನು ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಒಂದು ಕಪ್ ನೀರು ಹಾಕೊಂಡು ಇದನ್ನ ತಿಳುವಾಗಿ ಮಾಡ್ಕೋಬೇಕು ನಾನಿಲ್ಲಿ ನೋಡ್ರಿ ಒಂದು ಕಪ್ ನೀರನ್ನು ಹಾಕೋತಾ ಇದ್ದೀನಿ ಈಗಿನ ನೀರು ಹಾಕೊಂಡಿದ ನಂತರ ಇದನ್ನೆಲ್ಲ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ಮತ್ತೆ ಇನ್ನೊಂದು ಕಪ್ ನೀರು ಹಾಕೋತಾ ಇದ್ದೇನೆ ನೋಡ್ರಿ ಗಟ್ಟಿ ಅನಿಸಿದ್ದಕ್ಕೆ ನೀವು ಇಷ್ಟ ಗಟ್ಟಿ ಬೇಕಂದ್ರೆ ಬಿಡ್ರಿ ಇಲ್ಲಾಂದ್ರೆ ಇನ್ನೊಂದು ಕಪ್ ನೀರು ಹಾಕೊಂಡು ಸ್ವಲ್ಪ ಈ ರೀ ಈ ಹದಕ್ಕೆ ನಾನು ಮಾಡ್ಕೊಂಡಿನಿ ನೋಡ್ರಿ ಇಷ್ಟು ಹದ ಇರೋದ್ರಿಂದ ತಿನ್ನಕ ಭಾಳ ಸರಿ ಹೋಗ್ತತಿ ಈಗ ನೋಡ್ರಿ ಇದೊಂದು ಕುದಿಯ ಕುದಿಯಾಕತತಿ ಈಗ ನಾನು ಒಂದು ಟೀ ಸ್ಪೂನು ಬೆಣ್ಣೆನ ಹಾಕೋತಾ ಇದ್ದೀನಿ ನೋಡ್ರಿ ಕುದಿಯುವಾಗ ಬೆಣ್ಣೆನ ಹಾಕೋದ್ರಿಂದ ಇದು ರುಚಿ ಭಾಳ ಚಲೋ ಬರ್ತೈತಿ ಅದಕ್ಕೆ ನಾವು ಕುದಿಯುವಾಗ ಬೆಣ್ಣೆಯನ್ನು ಹಾಕೋತಾ ಇದ್ದೀನಿ ನೋಡ್ರಿ ಇದನ್ನೆಲ್ಲವನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ರಿ ಈಗ ಪಾವ್ ಬಾಜಿ ಇದು ರೆಡಿ ಆಯ್ತು ನೋಡ್ರಿ ಈಗ ನಾನೀಗ ಕೊತ್ತಂಬರಿಯನ್ನ ಕಟ್ ಮಾಡಿದ್ದನ್ನ ಮೇಲೆಲ್ಲ ಉದಿಸ್ಕೋತಾ ಇದೀನಿ ನೋಡ್ರಿ ಈಗ ಇದು ಬಾಜಿ ಮಸಾಲ ರೆಡಿ ಆಯ್ತು ನೋಡ್ರಿ ಇಲ್ಲಿ ನಾವು ನೋಡ್ರಿ ದೋಸೆ ಹಣ್ಣಿಟ್ಕೊಂಡನ್ನ ಪಾವ್ ಬಾಜಿ ಪಾವ್ನ ಬೇಯಿಸ್ಕೊತಾ ಇದೀನಿ ನೋಡ್ರಿ ಅದಕ್ಕೆ ಒಂದು ಟೀ ಸ್ಪೂನು ಬೆಣ್ಣೆಯನ್ನು ಹಾಕ್ಕೊಂಡು ಪಾವ್ನ ಬೇಯಿಸ್ಕೋಬೇಕು ಪಾವನ ಅರ್ಧಕ್ಕೆ ಕಟ್ ಮಾಡ್ಕೋಬೇಕು ಸರಿಯಾಗಿ ಅರ್ಧಕ್ಕೆ ಈ ರೀತಿ ಬೆಣ್ಣೆ ಹಾಕಿದ್ನ ನಾವು ಕೆಂಪುಗಾವ ಸ್ವಲ್ಪ ಬೇಯಿಸ್ಕೋಬೇಕು ಇದನ್ನ ತಿರುಗಿಸಿ ಮತ್ತೊಮ್ಮೆ ಬೇಯಿಸ್ಕೋಬೇಕು ಈ ರೀತಿ ನೋಡ್ರಿ ಗೋಲ್ಡನ್ ಕಲರ್ ಬರುವವರೆಗೂ ಈ ರೀತಿ ಬೇಯಿಸ್ಕೋಬೇಕು ಈಗ ನೋಡ್ರಿ ಪಾವು ಇದು ರೆಡಿ ಆಯ್ತು ಇದೇ ರೀತಿ ಎಲ್ಲ ಪಾವುಗಳನ್ನ ನಾವು ಬೇಯಿಸಿಕೊಬೇಕ್ರಿ ಬೆಣ್ಣೆ ಒಂದೊಂದ್ ಟೀಸ್ಪೂನ್ ಬೆಣ್ಣೆ ಹಾಕಿ ಎಲ್ಲ ಪಾವುಗಳನ್ನ ಬೇಯಿಸ್ಕೊಬೇಕು ನೋಡ್ರಿ ನೋಡ್ರಿ ಇಲ್ಲೇ ಈ ರೀತಿ ಬೇಯಿಸ್ಕೊಂಡೆ ನಾನು ಗೋಲ್ಡನ್ ಕಲರ್ ಬರುವವರಿಗೂ ಈಗ ಸರ್ವ್ ಮಾಡೋದನ್ನ ತೋರಿಸ್ತಾ ಇದೀನಿ ನೋಡ್ರಿ ಪಾವ್ ಭಾಜಿ ಅಂದ್ರೆ ಎಲ್ಲರಿಗೂ ಇಷ್ಟ ಒಂದ್ಸಲ ಈ ರೀತಿ ಮಾಡಿ ನೋಡ್ರಿ ನಿಮ್ಮ ಅಭಿಪ್ರಾಯ ಅನಿಸಿಕ ಕಮೆಂಟ್ ನೋಡ ತಿಳಿಸ್ರಿ ಈಗ ನೋಡ್ರಿ ಬಾಜಿನೂ ಹಾಕಿದೆ ಸಣ್ಣ ಕಟ್ ಮಾಡಿದ ಈರುಳ್ಳಿಯನ್ನು ಒಂದು ಅರ್ಧ ನಿಂಬೆ ಹೋಳು ಸ್ವಲ್ಪ ಸೇವನ್ನ ಸರ್ವ್ ಮಾಡಿದ್ರೆ ಇದು ತಿನ್ನಾಕ ಭಾಳ ರುಚಿ ಆಗ್ತೈತಿ ಎಲ್ಲರೂ ಇಷ್ಟಪಡ್ತಾರ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೀವು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಸ್ನೇಹಿತರೆ